ಶ್ರೀರಾಮ ಸಮರ್ಥ ಪಿಂಗಳೆಯವರ ಪಿಶಾಚಿ. ಸಾತಾರದಲ್ಲಿ ಪಿಂಗಳೆ ಎಂಬ ಒಬ್ಬ ಗೃಹಸ್ಥರು ಸಬ್ ರಿಜಿಸ್ಟ್ರಾರ್ ಇದ್ದರು. ಇವರು ಇತಿಹಾಸ ಪ್ರಸಿದ್ಧ ಮೋರೋಪಂತ್ ಪಿಂಗಳೆಯವರ ವಂಶಜರು. ಅವರಿಗೆ ಕರ್ಣಪಿಶಾಚಿಯ ಪೀಡೆ ಇತ್ತು. ಅವರ ಪೂರ್ವಜರು ಒಬ್ಬ ವೈದಿಕ ವಿಪ್ರನೊಂದಿಗೆ ಏನೋ ದುಡ್ಡಿನ ವ್ಯವಹಾರ ಮಾಡಿದ್ದರು. ಅದರಿಂದ ಆ ವಿಪ್ರನು ಪಿಶಾಚಿಯಾಗಿ ಅವರಿಗೆ ತೊಂದರೆ ಕೊಡುತ್ತಿದ್ದನು. 24 ಗಂಟೆ ಪಿಂಗಳೆಯವರ ಕಿವಿಯಲ್ಲಿ ಆ ಪಿಶಾಚಿ ಮಾತನಾಡುತ್ತಿತ್ತು. ನೀವು ನನ್ನ ಮಾತನ್ನು ಕೇಳಿದರೆ ನಾನು ನಿಮಗೆ ನೆಲದಲ್ಲಿ ಹುಗಿದಿಟ್ಟ ಅಗಣಿತ ದ್ರವ್ಯವನ್ನು ಕೊಡುತ್ತೇನೆ ಅನ್ನುತ್ತಿತ್ತು. ಪಿಂಗಳೆ, ನಿನ್ನ ದ್ರವ್ಯ ನನಗೆ ಬೇಡ, ನಾನು ನಿನ್ನ ಮಾತನ್ನು ಕೇಳುವುದಿಲ್ಲ ಅನ್ನುತ್ತಿದ್ದರು. ಪಿಂಗಳೆ ಯಾವಾಗಲೂ ನಾಮಸ್ಮರಣೆ ಮಾಡುತ್ತಿದ್ದರು. ಅದು ಕೂಡ ಆ ಪಿಶಾಚಿಗೆ ಸಮ್ಮತವಿರಲಿಲ್ಲ. ಈಸ್ವಿಸನ್ 1928-30 ಘಟನೆ ಇರುತ್ತದೆ. ಪಿಂಗಳೆ ಬಹಳ ತೊಂದರೆಗೀಡಾದರು ಹಾಗೂ ಅವರು ಶ್ರೀ ಮಹಾರಾಜರ ಅನುಗ್ರಹ ತೆಗೆದುಕೊಂಡರು. ಅಂದಿನಿಂದ ಆ ಪಿಶಾಚಿಯು, ಅರೇ, ನಿನ್ನ ಹಿಂದೆ ಈಗ ದೊಡ್ಡದೊಂದು ಶಕ್ತಿ ನಿಂತಿರುತ್ತದೆ, ನನಗೆ ಹೆಚ್ಚು ತೊಂದರೆ ಕೊಡಲಾಗುವುದಿಲ್ಲ ಅಂದಿತು. ಕೆಲವು ದಿವಸಗಳಾದ ಮೇಲೆ ಅವರ ಬಡಬಡಿಸುವಿಕೆ ಇನ್ನೂ ಹೆಚ್ಚಾಯಿತು. ಆಗ ಅವರಿಬ್ಬರ ವಾದವಿವಾದವಾಗಿ ಕೊನೆಗೆ ಅಮಾವಾಸ್ಯೆಯ ದಿವಸ ರಾತ್ರಿ ಸ್ಮಶಾನದಲ್ಲಿ ಭೇಟಿಯಾಗುವುದು ಹಾಗೂ ಒಮ್ಮೆ ಸೂಕ್ಷ್ಮ ಮೋಕ್ಷ ಮಾಡಿಬಿಡುವುದೆಂಬ ನಿಶ್ಚಯವಾಯಿತು. ಅದರಂತೆ ಅಮಾವಾಸ್ಯೆಯ ರಾತ್ರಿ 10 ಗಂಟೆ ಆದ ಮೇಲೆ ಪಿಂಗಳೆ ಒಬ್ಬರೇ ಸ್ಮಶಾನಕ್ಕೆ ಹೋದರು. ಅಲ್ಲಿ ಆ ಪಿಶಾಚಿಯು ಅವರ ಎದುರಿಗೆ ಬಂದು ನಿಂತಿತು. ಪಿಂಗಳೆಯವರ ಕೈಯಲ್ಲಿ ಜಪ್ಮಾಲೆ ಇದ್ದು ನಿರಂತರ ನಾಮಸ್ಮರಣೆ ಮಾಡುತ್ತಿದ್ದರು. ಆಗ ಪಿಶಾಚಿಯು, ಹೇ ಪಿಂಗಳೆಯ, ನೀನು ಬಾಯಿಯಲ್ಲಿ ಅನ್ನುತ್ತಿರುವುದನ್ನು ನಿಲ್ಲಿಸು, ಅಂದರೆ ನಾನು ನಿನ್ನ ಸಮಾಚಾರ ತೆಗೆದುಕೊಳ್ಳುತ್ತೇನೆ. ನೀನು ನಿರಂತರ ನಾಮ ತೆಗೆದುಕೊಳ್ಳುತ್ತಿರುವುದರಿಂದ ಆ ಗೋಂದಾವಲಿಯ ಬುವ ನಿನ್ನ ಜೊತೆಗಿರುತ್ತಾನೆ ಅಂದಿತು. ಆದರೆ ಪಿಂಗಳೆ ಮಾತ್ರ ನಾಮಸ್ಮರಣೆ ಮಾಡುವುದನ್ನು ಬಿಡಲಿಲ್ಲ. ಆ ಪಿಶಾಚಿಯು ಬಹಳ ಹಳೆಯದಿತ್ತು. ಅದು, ಅರೇ, ನಾನು ಆ ರಾಮದಾಸನನ್ನು, ಅಂದರೆ ಶ್ರೀ ಸಮರ್ಥರನ್ನು ಕೂಡ ನೋಡಿರುತ್ತೇನೆ ಎಂದು ಹೇಳುತ್ತಿತ್ತು. ಮುಂದೆ ಅದರ ಪೀಡೆ ಕಡಿಮೆಯಾಯಿತು. ಸದ್ಗುರುನಾಥ ಮಹಾರಾಜ ಕೀ ಜೈ. ಜೈ ಜೈ ರಘುವೀರ ಸಮರ್ಥ.